ಕಲ್ಮಂಜ ಗ್ರಾಮದ ಅಜಿತ್ ನಗರ ಎಂಬಲ್ಲಿ ದಿನೇ ದಿನೇ ಸಾಕು ನಾಯಿಗಳು ಸಾವನ್ನಪ್ಪುತ್ತಿದ್ದು ಯಾರೋ ಕಿಡಿಗೇಡಿಗಳು ವಿಷ ಹಾಕಿರುವ ಶಂಕೆ ವ್ಯಕ್ತವಾಗಿದೆ. ಆಹಾರ ಹುಡುಕುತ್ತಾ ರಸ್ತೆಗೆ ಬರುವ ಸಾಕು ನಾಯಿಗಳು ಮನೆಗೆ ಬಾರದೆ ಸಾವನ್ನಪ್ಪುತ್ತಿರುವುದು ಅಲ್ಲಿಯ ಸ್ಥಳೀಯರಲ್ಲಿ ಸಂಶಯ ಮೂಡಿದ್ದು ತನಿಖೆ ನಡೆಸುವಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 10 ದಿನಗಳಿಂದ ನಡೆಯುತ್ತಿರುವ ಈ ಘಟನೆಯಲ್ಲಿ ಒಟ್ಟು 7 ಸಾಕು ನಾಯಿಗಳು ಜೀವ ಕಳೆದುಕೊಂಡಿದೆ. ಇನ್ನು ಇದೇ ರೀತಿಯಾಗಿ ಮುಂದುವರೆದರೆ ಇನ್ನೂ ಹಲವಾರು ಸಾಕು ನಾಯಿಗಳು ಬಲಿಯಾಗುವ ಸಾಧ್ಯತೆ ಇದ್ದು ಈ ಘಟನೆಗೆ ಕಾರಣರಾದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಬೇಕು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು ಒಂಜಿ ನಾಯಿ ಬದುಕಿದ್ರೆ ಎಂಚಲ ಇನ್ನು ಬದುಕ ಎಂಕ್ಲಿ ಎಂಚಿನ ಮಾಡಿದ್ದು ಎಂಕ್ಲಿ ಗೊತ್ತಿದ್ವಿ. ಎಂಚಿನ ಮಾಡ್ತೇವೆ ಮಾಡಿದ್ದು ಗೊತ್ತಿದ್ವಿ. ಎಂಚಿನ ನನಗ್ಲ ಎಂಕ್ಲೆ ಬಾ ಕೋಡಿಗೆ ನಕ ಒಯ್ ಒಂಜಿ ವಿಷಯ ಇಡ್ಲ ಅಂತ ಅಂಡ ನನ್ನ ಕೋಡಿಗೆ ನಕ ಎಂಕ್ಲೇಗು ಐಕಂಜಿಲಿನ ಕಟ್ಟರ ಕೋಡಿಗೆ ಎಂಕ್ಲೇ ಪೋರಲ್ಲ ಕೋಡಿಗೆ ನಕ ಅವು ಎಂಕ್ಲು ಬೇಲೆ ಹಿಡ್ದು ಬಂದಾಗ ಮುಲ್ಪ ಸಾದಿದ್ದು ವಿಷ ಇಂದು ಇಸ್ತೀನಿ ಎಂಕ್ಲು ತುಯ್ಯ ರಡ್ ಜನಲ್ಲ ತೊಟ್ಟೆ ಹಿಡ್ಬಾರ್ದು ಇನ್ನು ನಾವು ಕೋರಿದ ಕೊಟ್ಟೆ ಲೆಕ್ಕ ಇಸ್ತೀನಿ. ಎಂಕ್ಲೆ ಎಂಚಿನ ಕತ್ತೆ ಅಲ್ಪರ ಐತಿ ಕೂತು ಎಂಕ್ಲೆ ಎರಡು ಕೂತು ಜಾಂಡ ವಿಷ ತ ವಿಷ ನೇವು ವಿಷದಿಂದ ಆಯ್ತ ಮನದಾನಿಯ ನಾಯಿಲು ಪ್ರಸ ಆಯ್ತದ ಎಂಕ್ಲ ರಡ್ ಮಕ್ಕಳ ನೆ ಮುತ್ತು ಮುಲ್ಪ ಮುಸ್ಮಾರ್ ನೆರೆ ಕರಿಟ್ಟು ಪ್ರ ನಾಯಿಲು ಸಾಯ್ತದ ಎಲ್ಮ ನಾಯಿಲು ಎಲ್ಮ ನಾಯಿಡು ಒಂದು ಏನು ನಾಯಿಲು ಸಾಯ್ತದ ಒಂಜಿ ಬದುಕದಲ್ಲ ನಾಯಿ ನಾಯಿ ನಮ್ಮ ನಾಯಿ ಸಹ ಕೆಲವು ಹೋಗಿದೆ. ಹಾಗೆ ಸರಳರ ಮನೆ ನಾಯಿ ಕೂಡ ಅವರು ಈಗಡೆ ಬಂದ ಕೂಡಲೇ ಅವರು ವಿಷ ಹಾಕಿ ಕೊಲ್ಲುದು. ಬೆಕ್ಕು ಕೂಡ ಹಾಗೆ ಈಚೆ ಬರಲಿಕ್ಕೆ ಗೊತ್ತಿಲ್ಲ, ಎಲ್ಲ ವಿಷ ಹಾಕಿ ಕೊಂದು ಬಿಡ್ತಾರೆ ಅವರು. ಇಲ್ಲ ಒಂದು 2 ವರ್ಷದಿಂದಲೇ ನಡೀತಾ ಉಂಟದು. ಅವರ ಮನೆ ಹತ್ತಿರ ಹೋದ ಕೂಡಲೇ ಅವರು ಕೊಂದೇ ಬಿಡ್ತಾರೆ, ಮತ್ತೆ ಈಚೆ ಬರುವುದಿಲ್ಲ ಅದು ನಾಯಿಗಳು. ಸಂಖ್ಯೆ ಇವರ ಮೇಲೆ ಸಂಖ್ಯೆ ಇರುತ್ತೆ, ಯಾಕೆಂದರೆ ಇಲ್ಲೇ ನಾಯಿ ಬಿದ್ದು ಸತ್ತು ಬೀಳುವುದಲ್ಲ, ಬೇರೆ ಯಾರ ಮೇಲೆ ಸಂಖ್ಯೆ ಇಲ್ಲ. ಯಾಕೆಂದರೆ ಎಲ್ಲರಿಗೂ ನಾಯಿ ಮೇಲೆ ಪ್ರೀತಿ ಇದೆ, ಎಲ್ಲರೂ ನಾಯಿ ಸಾಕುವವರೇ. ಅವರಂದರೆ ತುಂಬ ಇದೆಲ್ಲ ಸಾಕ್ತಾರಲ್ಲ ಕೋಳಿ ಅದು ಇದೆಲ್ಲ, ಹಾಗೆ ಅದು ಅವರು ಡೌಟಲ್ಲಿ ಎಲ್ಲ ನಾಯಿಗಳನ್ನು ಕೊಂದು ಬಿಡ್ತಾರೆ ಅವರು. ನಾಯಿ ಮನೆಗೆ ಬಂದು ಸತ್ತು ಬೀಳುವಾಗಲೇ ಗೊತ್ತು ನಮಗೆ ಸರಿ. ಒಮ್ಮೆ ನಮ್ಮದು ಒಂದು 2-3 ಹೋಗಿದೆ. ಹಾಂ ಹೌದು, ಬೆಕ್ಕು ಸತ್ತಿದೆ, ಬೆಕ್ಕು ಸತ್ತಿದೆ ಒಂದು 2 ಸತ್ತಿದೆ. ಕಳೆದ ಒಂದು ವಾರ ಒಂದಿನ ನಾಯಿ ಸಹ ಒಂದೊಂದು ನಾನು ಮುಲ್ಪ ದಿಶಾಕ್ಲಂತ ಆಯ್ತದೆ ನನಗೆ ಎಂಕ್ಲೆ ಒಂದು ಡೌಟ್ ಒಂದು ಮನಸ್ಸು ಡೌಟ್ ದಾಯ್ತಾದಿಪ್ಪು ಒಂದು ಅದನ್ನು ಎಂಕ್ಲು ಪ್ರಾಣಿಂಚಿ ಸರಾಗ ಸೈಯೊಂದು ಎರಡು ಕಂಟಿನ್ಯೂಸ್ ಒಂಜಿ ವಾರ ಹಿಡಿದಿ ಸರೋಜಿ ಎರಡು ನಾಯಿ ಸೈಯೊಂದು ದಯ ಸೈಬಿಡೋದು ಎಂಕ್ಲೆ ಭಾರಿ ಒಂದು ಅಂತ ಇನ್ನು ಬೈ ಆಡ್ತು ನಾಗ ಇನ್ನೊಂದು ಬೈ ಆಡಿ ರೆಡ್ ಮಾಡಿದ್ರು ತಿಕ್ಕಂಡು ಎಂಕ್ಲೆ ನಾನೊಂದು ಬಾರ ಆಗುತ್ತೆ ಇಡೀ ಈತ ಮಲ್ಲ ಗುಡ್ಡೆ ನಾಡ್ರಪ್ಪ ನಂಬರ್ ಏನು ನಾಯಿ ಸಾಯ್ತು ನಿಂಗೆ ಅದು ಅದಪ್ಪ ವಾಸನೆ ಬೋಡತ್ತೆ ಇನ್ನು ವಾಸನವನ್ನು ತುಂಡು ಅಂಜೆ ಒಂಜಿ ವಾರ ಹಿಡಿದಿ ನಾಡು ನಾಡಿದ್ರು ತುಂಬ ಇನ್ನು ಇಂಜು ಸ್ಮೆಲ್ ಬರ್ತದೆ ಸ್ಮೆಲ್ ಮಣ್ಣು ತೂಡತ್ತೆ ಈತ ಮಲ್ಲ ಗುಡ್ಡೆ ಎಂಕ್ಲೆ ಐಕಂದ್ರೆ ನಾಡ್ರಪ್ಪಲ್ಲ ಅಪ್ಪಿ ಅಂಜೆ ಇನ್ನು ಸ್ಮೆಲ್ವನ್ನು ತೂನಾಗ ತೂ ದಾಯ್ತು ನಾಯಿ ಅಂಜೆ ಎಂಕ್ ನಾಯಿ ನಿಂಜ ತೂದು ಇಂಚ ಏಟ ಫೋನ್ ಇಂಜನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಫೋನ್ ಅಂತ ಅರ್ಕೊಂಡೆ ಒಂದು ಕಂಪ್ಲೇಂಟ್ ಕೊಡಲೇ ಅಲ್ಲಿರು ಅಂಜೆ ಮಾತಾಡೋಣ ರಮೇಶ್ ಹೇಳ್ಕೊಂಡ ರಮೇಶ್ ಹೇಳ್ಕೊಂಡೆ ಎಂಕ ಇದು ಬರ್ತದೆ ಈ ಚಾನಲ್ ದಕ್ಕ ಫೋನ್ ಫೋನ್ ಅಂಜೆ ಅಕ್ಕಲು ಬಣ್ಣ ಇಂಚ ತೂ ಇಂಚ ಸಾಧಿ ತೂಂದು ಬಂದಾಗ ಪಾಯ್ಸನ್ ಅಂಜಿ ನೆಟ್ ತೊಟ್ಟಿಡು ಪಾಯ್ಸನ್ ಉಂಟಲ್ಲ ಅವು ಹೆಚ್ಚಿನ ಅಂಶ ತೂರವನ್ನಾಗ ಕರಡ ಅಂದಲ್ಲ ಕದೋಜಿನ ಅದು ಕೆಲವೊಂದು ಪೇರು ಎಂಕ್ಲೈತ ಆತುಂದು ಕೆಲವೊಂದು ಪೇರು ಕೋರಿದ ಕೊಟ್ಟಿಡು ನಿಲ್ಸುವಂಥದ್ದು ದೀತಿಯರು ಅಂಜೆ ರೀತಿ ಮೂರು ಕೈಕಾಂಜಲಿ ಬರೋ ಮೇಪು ಕಟ್ಟಬೇಕು ಸಾಧಾರಣ ಕೈಕಾಂಜಲ್ಲ ಈ ಅಂಜೆ ಪೈಸೆ ಅಂತಲ್ಲ ಐಟೆ ಜೀವನ ಆಪ್ನಕ್ಕೆ ಆ ಕೈಕಲ್ಲೇ ಕಟ್ಟಿನ ಕೈಕಂಜಿರೋ ದಾದನ ತತ್ವ ಆ ಪಜ್ಜಿರ ಅಲ್ಪದ ಪಜ್ಜಿರ ತಿಂದು ನನ್ನ ಕೈಕಲ್ ಟೈಪ್ ಇದೆ ಪಜ್ಜಿರ ಸಣ್ಣ ಸಹಿತ ನೋಡ್ರು ಆತ ಗೆಲ್ಲದು ಅಂಜೆ ಎಂಕ್ಲೆ ನೆತ್ತ ಬಗ್ಗೆ ಐತೆ ಸೂಕ್ತ ಕ್ರಮ ಕೈಗೊಳ್ಳೋದು ಎಂಕ್ಲ ಒಂಜಿ ನಿಕ್ಲ ಮುಖ ಅಂತ ಎಂಕಲ್ ನಿಕಲ್ಲ ಏನು ವಿನಂತಿ ಮಾಡ್ತದೆ ಮತ್ತೆ ಬೇತೆ ದಾದ ಮಲ್ಪಡೋದಿಲ್ಲ ಅದು ಇನ್ನೊಂದು ನೆಕ್ಸ್ಟ್ ಎಂಕ್ಲ ಐತೆ ಧರ್ಮಸ್ಥಳ ಎಂಕ್ಲೆ ಧರ್ಮಸ್ಥಳ ಸ್ಟೇಷನ್ ಬರ್ತದೆ ಅಂಜೆ ಎಂಕ್ಲೆ ಕಂಪ್ಲೇಂಟ್ ಕೊಡೋದು ಇಲ್ಲ ಐತೆ